ಕಳೆದ ಮೂರು ತಿಂಗಳು ಕಾಲ ಲಾಕ್ಡೌನ್ ಆಗಿತ್ತು ಈಗ ತಾನೇ ಸ್ವಲ್ಪ ಸಡಿಲಿಕೆಯಾಗಿದೆ ಕೊರೋನಾ ವಾರಿಯರ್ ಸೇವೆ ನಿಜಕ್ಕೂ ಪ್ರಶಂಸನೀಯ ಹಗಲಿರುಳು ಎನ್ನದೇ ತಮ್ಮ ಕಷ್ಟಗಳನ್ನು ಇತರರಿಗೂ ಹೇಳಿಕೊಳ್ಳದೆ ನನ್ನ ಜನತೆ ನನ್ನ ದೇಶ ಚೆನ್ನಾಗಿರಬೇಕು ಅನ್ನೋ ಮನೋಭಾವನೆಯಿಂದ ಕೆಲಸ ಮಾಡಿದ್ದಾರೆ ಅದರಲ್ಲೂ ಹುಕ್ಕೇರಿ ತಾಲೂಕಿನ ಶಂಕೇಶ್ವರ ನಗರದಲ್ಲಿ ಕೋವಿಡ್ 19 ಸೋಂಕಿಗೆ ಒಳಗಾಗಿ ಕೆಲವು ದಿನಗಳಿಂದ ಇಡೀ ನಗರ ಶೀಲ್ ಡೌನ್ ಆಗಿದೆ ಒಬ್ಬರು ಹೊರಬರದ ಸಂದರ್ಭದಲ್ಲಿ ನಗರದ ಪ್ರತಿಷ್ಠಿತ ರುಕ್ಮಿಣಿ ಹಾಸ್ಪಿಟಲ್ ಮಾತ್ರ ದಿನದ 24 ಗಂಟೆ ರೋಗಿಗಳ ಪಾಲಿಗೆ ಇಲ್ಲಿಯ ಸಿಬ್ಬಂದಿ ಮತ್ತು ವೈದ್ಯರು ಮಾನವೀಯತೆ ಮೆರೆದು ದೇವರಾಗಿದ್ದಾರೆ ಕೊರೋನಾ ಸೋಂಕಿನ ಸಂದರ್ಭದಲ್ಲಿ ತಾಲೂಕಿನ ಕೆಲವು ಹಾಸ್ಪಿಟಲ್ಗಳು ಸ್ವಯಂ ಪ್ರೇರಿತ ಬಂದ್ ಮಾಡಿ ತಮ್ಮಲ್ಲಿಗೆ ಬಂದ ರೋಗಿಗಳನ್ನು ಉಪಚರಿಸದೆ ಬೇರೆಡೆಗೆ ಹೋಗುವಂತೆ ಸೂಚಿಸಿ ಅವರಿಂದ ನಮಗೂ ವೈರಸ್ ಬರಬಹುದೆಂಬ ಭಾವನೆ ವ್ಯಕ್ತಪಡಿಸಿದರು ಆದರೆ ರುಕ್ಮಿಣಿ ಹಾಸ್ಪಿಟಲ್ ಇದಕ್ಕೆ ಕ್ಯಾರೇ ಮಾಡದೆ ಸರ್ಕಾರದ ಆದೇಶದಂತೆ ತಮ್ಮಲ್ಲಿಗೆ ಬಂದ ರೋಗಿಗಳನ್ನು ಗುಣಪಡಿಸುವ ನಿಟ್ಟಿನಲ್ಲಿ ಮಾನವೀಯತೆ ಮೆರೆದಿದ್ದಾರೆ ಲಾಕ್ಡೌನ್ ಸಂದರ್ಭದಲ್ಲಿ ಬಡ ರೋಗಿಗಳನ್ನು ಗುರುತಿಸಿ ಅವರಿಂದ ಯಾವುದೇ ಸಂಭಾವನೆ ಭರಿಸಿಕೊಳ್ಳದೆ ಉತ್ತಮ ರೀತಿಯಲ್ಲಿ ಉಪಚರಿಸಿ ಸಹಾಯ ಹಸ್ತ ಚಾಚಿದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ ಕೊರೋನಾ ಬಿಕ್ಕಟ್ಟಿನ ಸಂದರ್ಭದಲ್ಲೂ ರುಕ್ಮಿಣಿ ಹಾಸ್ಪಿಟಲ್ನ ಮುಖ್ಯ ವೈದ್ಯ ಡಾಕ್ಟರ್ ನಂದಕುಮಾರ್ ಹಾವಳ್ ನೇತೃತ್ವದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಗರ್ಭಿಣಿ ಸ್ತ್ರೀಯರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ ನಗರದಲ್ಲಿ ಹಾವಳ್ ಡಾಕ್ಟರ್ ಎಂದೇ ಪ್ರಸಿದ್ಧಿ ಪಡೆದ ಒಂದೇ ಕುಟುಂಬದ 6 ಜನ ವೈದ್ಯರು ಇಲ್ಲಿದ್ದು ಹೀಗಾಗಿ ಎಲ್ಲದಕ್ಕೂ ಇಲ್ಲಿ ಉತ್ತಮ ಚಿಕಿತ್ಸೆ ಜೊತೆಗೆ ಮೂಲ ಸೌಕರ್ಯ ಒದಗಿಸಲಾಗಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವೈದ್ಯರಿರುವುದರಿಂದ ಕೋವಿಡ್ ಸೋಂಕಿನ ಸಂದರ್ಭದಲ್ಲಿ ರೋಗಿಗಳನ್ನು ಗುಣಪಡಿಸಿಕೊಳ್ಳಲು ಅನುಕೂಲವಾಯಿತು ಎಂದು ಡಾಕ್ಟರ್ ಮಂದಾರ್ ಹಾವಳ ಅಭಿಪ್ರಾಯಪಟ್ಟರು ಅದರಲ್ಲಿ ವಿಶೇಷತೆ ಈ ಲಾಕ್ಡೌನ್ ಒಳಗೆ ಡಾಕ್ಟರ್ಸ್ ಯಾರು ಪೇಷಂಟ್ಗಳನ್ನ ಅಡ್ಮಿಟ್ ಮಾಡ್ಕೊಂಡಿಲ್ಲ ಅಂತವರು ಕಳೆದ ಮೂರು ತಿಂಗಳಿಂದ ತಮ್ಮ ಕಡೆ ಅಡ್ಮಿಟ್ ಮಾಡ್ಕೊಳ್ಳೋದು ಏನ್ ವಿಶೇಷ ಸರ್ವ್ ಮಾಡಬೇಕಲ್ಲ ಎಲ್ಲರೂ ಪೇಷಂಟ್ ಸರ್ವಿಸ್ ಕೊಡ್ಬೇಕು ನಾವು ಸರ್ವಿಸ್ ಕೊಟ್ಟು ನಮ್ದೇನು ಅಂದ್ರೆ ಸರ್ವಿಸ್ ಮಾಡ್ಬೇಕು ನಾವು ಪೇಷಂಟ್ ಇಸ್ ಗಾಡ್ ನಮ್ಗೆ ಕೊರೋನಾ ಇರಲಿ ಯಾವುದು ಡೆಂಗ್ಯೂ ಇರಲಿ ಯಾವುದು ಇರಲಿ ನಾವು ಇದ ಪ್ರೊಟೆಕ್ಷನ್ ತಗೊಂಡು ನಾವು ಸೆಲ್ಫ್ ಪ್ರೊಟೆಕ್ಷನ್ ತಗೊಂಡು ಸರ್ವ್ ಮಾಡೋದ್ರೆ ನಾವು ಅಂದ್ರೆ ಈ ವೈರಸ್ ಲಿಂದ ನಿಮ್ಗೆ ಹೆದರಿಕಿಲ್ಲ ಇಲ್ಲ ವೈರಸ್ ತಪ್ಪಲ್ಲೇ ಆಗ್ತದೆ ವೈರಸ್ ಎಲ್ಲರಿಗೂ ಆಗಲ್ಲ ಯೂಶಲಿ ನಾವು ಪ್ರೊಟೆಕ್ಷನ್ ತಗೊಂಡು ನಾವು ಪ್ರೊಟೆಕ್ಷನ್ ತಗೊಂಡು ಪಿಪಿ ಕಿಟ್ ಹಾಕೊಂಡು ಪಿಪಿ ಕಿಟ್ ಹಾಕಿ ನಮ್ಮ ಒ ಪಿ ಡಿ ಪ್ಲೇಸ ಚೇಂಜ್ ಮಾಡು ನಾವು ಯೂಶಲಿ ಒ ಪಿ ಡಿ ಪ್ಲೇಸ್ ಬರೋದು ಈ ಥರ ನೋಡಿದೆ ಇದೇ ಹಾಲ್ನಾಗ ವೇಟಿಂಗ್ ರೂಮ್ನಾಗ ನಾವು ಒ ಪಿ ಡಿ ಪ್ಲೇಸ್ ಮಾಡಿ ನಿಲ್ಸೋ ಪೊಸಿಷನ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಸ್ಟ್ರಿಕ್ಟ್ಲಿ ಏಕಮ್ ಸ್ಟ್ರಿಕ್ಟ್ನಾಗ ಮೇಂಟೈನ್ ಮಾಡಿ ಇದೆಲ್ಲ ಮಾಡಿ ಇವೊಂದು ವೈರಸ್ ಬರೋ ಚಾನ್ಸ್ ಇರ್ತವೆ ಯೂಶಲಿ ಯಂಗ್ ಪೀಪಲ್ಗೆ ಆಗೋ ಚಾನ್ಸಸ್ ಇದ್ರೂ ವೈರಸ್ ಬಂದ್ರೂ ಹೆಚ್ಚಾಗೋ ಚಾನ್ಸಸ್ ಕಡಿಮೆ ದೊಡ್ಡವ್ರು ಅಂದ್ರೆ ಮೋರ್ ದನ್ 50 ಇಯರ್ಸ್ 55 ಇಯರ್ಸ್ ವಿತ್ ಕೋಮಾರ್ಬಿಡ್ ಕಂಡೀಷನ್ ಅಂದ್ರೆ ಡಯಾಬಿಟಿಸ್ ಇರಲಿ ಅಸ್ತಮ ಇರಲಿ ಅವ್ರಿಗೆ ಏನಂತಾರೆ ಇಂಥದ್ದಿದ್ರೆ ಅವ್ರಿಗೆ ವೈರಸ್ ಪ್ರಾಬ್ಲಮ್ ಬರುತ್ತೆ ಇದೆಲ್ಲ ಪ್ರಿಕಾಷನ್ ಪಿಪಿ ಕಿಟ್ ಸೋಷಿಯಲ್ ಡಿಸ್ಟೆನ್ಸ್ ಒಪ್ಪಿಡಿ ಚೇಂಜ್ ಮಾಡು ಪ್ಲೇಸ್ ಚೇಂಜ್ ಮಾಡು ದೂರ ಇರುತ್ತೆ ಸ್ಯಾನಿಟೈಸರ್ ಯೂಸ್ ಮಾಡು ಪ್ರತಿಯೊಂದು ಪೇಷಂಟ್ ಜೋಡಿ ಒಬ್ಬರ ಬರಬೇಕು ಕಂಪಲ್ಸರಿ ಎಲ್ಲರೂ ಕಂಪಲ್ಸರಿ ಮಾಸ್ಕ್ ಹಾಕೋದು ಯಾರು ಒಳಗೆ ಎಂಟ್ರಿ ಮಾಡೋಕ್ಕಿಂತ ಮೊದಲು ಮಾಸ್ಕ್ ಹಾಕೋಬೇಕು ಇದರಿಂದ ಕಂಪಲ್ಸರಿ ಇಟ್ಟಿದ ಚಾನ್ಸಸ್ ವಿಲ್ ಗೆಟ್ ರೆಡ್ಯೂಸ್ ಮತ್ತೆ ಪ್ರತಿಯೊಬ್ಬರು ಈಗ ಹುಡುಗರು ಇರ್ತಾರೆ ಪ್ರತಿಯೊಂದು ಇದ್ದಾಗ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಕ್ಕಾಗಂಗಿಲ್ಲ ಅವ್ರ ಮೊದಲನ್ನ ಬರ್ಡನ್ ಐತ್ರಿ ಗೌರ್ಮೆಂಟ್ ಹಾಸ್ಪಿಟಲ್ ಇರಲಿ ಗೌರ್ಮೆಂಟ್ ಅವ್ರ ಸಿಎಂ ಇರಲಿ ಅವ್ರ ಮೊದಲು ಭಾಳ ಬರ್ಡನ್ ಐತ್ರಿ ಅವ್ರ ಮೊದಲು ಬರ್ಡನ್ ಹೆಚ್ಚ ಮಾಡಿ ಹುಡುಗರು ಕಳಿಸಿ ಮತ್ತೆ ಅಲ್ಲಿ ಬರ್ಡನ್ ಹೆಚ್ಚ ಮಾಡೋದಿತ್ತು ನಾವೊಂದು ಸ್ವಲ್ಪ ನೋಡಿ ಟೈಮಿಂಗ್ ಮೇಂಟೈನ್ ಮಾಡಿದ್ರು ನಾವು ಮೊದಲಿನ ಗತೆ ನಾವು ಮೊದಲು 12 ಅವರ್ಸ್ 20 ಅವರ್ಸ್ 12 12 ತಾಸು ನೋಡ್ತಿದ್ವಿ ಮಾರ್ನಿಂಗ್ 8ರಿಂದ ಸಂಜೆ 8ರ ಮೇಂಟೈನ್ ಟೈಮ್ ಮೇಂಟೈನ್ ಮಾಡಿದ್ರು ಈಗ ಸಲ ನಡಕ್ ಮೇಂಟೈನ್ ಮಾಡಿದ್ರು ಎರಡು ಮೂರು ಸಲ ಜಳಕ್ ಮಾಡ್ತಿದ್ರು ಇದೆಲ್ಲ ಇರುತ್ತೆ ಇದು ನಾರ್ಮಲಿ ಬಟ್ ಸ್ಟಾರ್ಟ್ ಇಟ್ಟು ಯೂಶಲಿ ನಾವು ಸ್ಟಾರ್ಟ್ ಇಟ್ಟು ಯಾಕಂದ್ರೆ ನಮ್ಮ ಕಡೆನೂ ಬಂದಾಗ ನಾವು ಗೌರ್ಮೆಂಟ್ಗೆ ತಿಳಿಸ್ಬೇಕು ಈಗ ಸರ ಸಣ್ಣ ಮಕ್ಕಳು ಸ್ವಲ್ಪ ಕೆಮ್ಮು ಅದೊಂದು ಸಹಜ ಅದರೊಳಗೆ ಕೋವಿಡ್ 19 ಗಳು ಅವ್ರಿಗೆ ಯಾವ ರೀತಿ ನೀವು ತಿಳಿಸಿದ್ರು ಮೇನ್ ಅಂದ್ರೆ ಫಸ್ಟ್ ಅಂದ್ರೆ ಸಣ್ಣ ಮಕ್ಕಳಿಗೆ ಇನ್ಫೆಕ್ಷನ್ ಆದ್ರೂ ಹೆಚ್ಚ ಆಗೋ ಚಾನ್ಸಸ್ ಬಹಳ ಕಡಿಮೆ ಸಣ್ಣ ಮಕ್ಕಳಿಗೆ ಇನ್ಫೆಕ್ಷನ್ ಆದ್ರೆ ನಾವು ಅಂಜೆ ಆಗ್ಬೇಕ್ರಿ ಯಾಕಂದ್ರೆ ಅವ್ರ ಇತರಲ್ಲೇ ಬೇರೆದವ್ರಿಗೆ ಆಗೋ ಚಾನ್ಸಸ್ ಸಣ್ಣ ಮಕ್ಕಳ ಕ್ಯಾರಿಯರ್ ಆಗ್ತಾರೆ ಸಣ್ಣ ಮಕ್ಕಳಿರಲಿ ಯಾರು ಯಂಗ್ ಪೀಪಲ್ ಇರಲಿ ಅವ್ರು ಕ್ಯಾರಿಯರ್ ಆಗ್ತಾರೆ ಕ್ಯಾರಿಯರ್ ಆಗಿ ಅವ್ರ ಮನೆಯಾಗಿಂದ ದೊಡ್ಡವ್ರ ಮನೆ ಪ್ರಾಬ್ಲಮ್ ಕೊಡ್ಬೋದು ಸಣ್ಣ ಅಂಡ್ ಯೂಶಲಿ ನಮ್ಗೆ ಇದು ವಾತಾವರಣಕ್ಕೆ ಏನ್ ಬಂದಿದ್ರಿ ಆದ್ರೆ ನಮ್ ಕೆಮ್ಮ ನೆಗಡಿ ವಾತಾವರಣ ಅಂದ್ರೆ ಬೇರೆನೂ ವೈರಸ್ ಇರ್ತವೆ ಉರಿ ಬಹಳ ಹೆಚ್ಚಾಗ್ತದೆ ಇದು ಮಕ್ಕಳು ಉಣ್ಣೋದು ಕುಡೋದು ಕಡಿಮೆ ಆದ್ರೆ ಮೂರನೇದಂದ್ರೆ ಯೂಶಲಿ ಫೀವರ್ ಕಂಟ್ರೋಲ್ ಆಗಿಲ್ಲ ಕೆಮ್ಮ ಹೆಚ್ಚಾಗ್ತದೆ ದಪ್ಸಕ್ ಚಲೋ ಆತಂದ್ರೆ ಪ್ರಾಬ್ಲಮ್ ಉಳ್ಳಿ ಅಷ್ಟೇ ಪ್ರಾಬ್ಲಮ್ ಇಲ್ಲಾಂದ್ರೆ ಕೆಮ್ಮ ನೆಗಡಿ ಈ ವಾತಾವರಣ ಇರತಾವ 80% to 90% ಕೋವಿಡ್ 19 ಇರೋ ಚಾನ್ಸಸ್ ಇರಂಗಿಲ್ಲ 90ಕ್ಕಿಂತ ಮ್ಯಾಲೆ ಇದೆ ನಾರ್ಮಲಿ ಕೆಮ್ಮ ನೆಗಡಿ ನಾವು ಈ ವಾತಾವರಣ ಪ್ರತಿ ವರ್ಷ ನಾವು ನೋಡುತ್ತೇವೆ
ಈ ವಾತಾವರಣ ನಾರ್ಮಲಿ ಕೆಮ್ಮನೆಗಳಿಗೆ ಹೆಚ್ಚಾಗುತ್ತೆ. ಬಿಸಿಲಿನಾಗ ಸರಾಸರಿ ಈ ವಾತಾವರಣ ಕೆಮ್ಮನೆ ಹೆಚ್ಚಾಗುತ್ತೆ. ಗರ್ಭಿಣಿಯರು ತುಂಬಾ ಸೂಕ್ಷ್ಮವಾಗಿರುತ್ತಾರೆ. ಅವರ ಪ್ರತಿ ಹಂತದಲ್ಲೂ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಕೊರೋನಾದಂತಹ ಸಾಂಕ್ರಾಮಿಕ ಸೋಂಕು ಅತಿ ಬೇಗ ಅಂಟುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಗರ್ಭಿಣಿಯರ ದೇಹವೆಲ್ಲ ಕಣ್ಣಾಗಿರಬೇಕು. ಸ್ವಚ್ಛತೆ, ಸಾಮಾಜಿಕ ಅಂತರ ಕಾಯ್ದುಕೊಂಡು ತಿಂಗಳಿಗೊಮ್ಮೆ ವೈದ್ಯರನ್ನು ಸಂಪರ್ಕಿಸಬೇಕು. ಈ ಸಂದರ್ಭದಲ್ಲಿ ಉತ್ತಮ ಆಹಾರ ಸೇವಿಸಬೇಕೆಂದು ಡಾಕ್ಟರ್ ಸುರೇಖಾ ಹಾವಳ್ ಹೇಳಿದರು. ಅಷ್ಟು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ನಾಮಿನೇಟ್ ಮಾಡ್ತಿದ್ರು. ನಿಮ್ಮ ಹಾಸ್ಪಿಟಲ್ ಸ್ಟಾರ್ಟ್ ಆದ್ರೆ ಅಂದ್ರೆ ಏನು ವಿಶೇಷ? ವಿಶೇಷ ಅಂದ್ರೆ ನಮ್ಮ ಕಡೆ ಎಲ್ಲ ಯಂಗ್ ಡಾಕ್ಟರ್ಸ್ ಇದಾವ್ರಿ. ದೇರ್ ಆರ್ ಆಲ್ ಬಿಲೋ 35 ಇಯರ್ಸ್ ಆಫ್ ಏಜ್. ಸೊ ದೇ ಹ್ಯಾವ್ ಪವರ್ ಅಂಡ್ ಸ್ಟ್ರೆಂತ್ ಟು ಫೈಟ್ ಅಗೇನ್ಸ್ಟ್ ದ ಕೊರೋನಾ. ಸೊ ದಟ್ಸ್ ವೈ ವಿ ಹ್ಯಾವ್ ವಿತ್ ಡ್ಯೂ ಪ್ರಿಕಾಷನ್ಸ್ ವಿ ಹ್ಯಾವ್ ಚೇಂಜ್ ದ ಸಿಟ್ಟಿಂಗ್ ಅರೇಂಜ್ಮೆಂಟ್. ವಿ ಹ್ಯಾವ್ ಡನ್ ಕಂಪಲ್ಸರಿ ಮಾಸ್ಕ್ ವೇರಿಂಗ್. ಅದೇ ರೀತಿಲೇ ನಾವು ಪ್ರಿಕಾಷನ್ ತಗೊಂಡ್ ಪೇಷಂಟ್ಗೆ ತೊಂದರೆ ಆಗಬಾರ್ದಂತ ಸ್ವಲ್ಪ ರಿಸ್ಕ್ ತಗೊಂಡೆವು, ಮತ್ತು ಸ್ವಲ್ಪ ಪ್ರಿಕಾಷನ್ ತಗೊಂಡೆವು, ಮತ್ತು ಅದ ಪ್ರಕಾರ ನಾವು ಚಾಲು ಇಟ್ಟಿದ್ದೀವಿ. ಪೇಷಂಟ್ಗೆ ಸ್ವಲ್ಪ ದೂರ ದೂರ ಕುಣಿಸೋದ, ಮಾಸ್ಕ್ ಇಲ್ಲಾಂದ್ರೆ ಒಳಗೆ ಕಳಿಸೋದಿಲ್ಲ, ಹೊರಗೆ ಒಂದು ಸ್ಯಾನಿಟೈಸರ್ ಬಾಟ್ಲಿ ಇಟ್ಟಿದ್ದೆವು, ಒಳಗೆ ಬರೋ ಟೈಮ್ಗೆ ಕೈ ಮೇಲೆ ಹಾಕಿ ಸ್ಯಾನಿಟೈಸರ್ ಹಾಕಿ ಕೈ ತೊಳ್ಕೊಂಡನ ಒಳಗೆ ಬರೋದು. ಮತ್ತು ಒಂದು ಪೇಷಂಟ್ ಒಂದು ಪೇಷಂಟ್ ಜೋಡಿ ಭಾಳ ಅವ್ರ ಸಮೀಪ ಕುಂಡುದಿಲ್ಲ. ಅಡ್ಮಿಟ್ ಇದ್ದಾಗ ಒಂದು ಪೇಷಂಟ್ ಜೋಡಿ ಒಂದು ಒಬ್ಬರಿಗೆ ರಿಲೇಟಿವ್ಲಿ ನಾವು ಇಲ್ಲೇ ಅವಕಾಶ ಮಾಡಿದ್ದೀವಿ. ಸಾಮಾಜಿಕ ಅಂತರ ಹೆಚ್ಚಿಗೆ ಕಾಯ್ಕೊಂಡಿದ್ದೆ. ಹಾಂ, ಸಾಮಾಜಿಕ ಅಂತರ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಟ ಎಷ್ಟು ನಮ್ಗೆ ಸಾಧ್ಯ ಇತ್ತು ಅಷ್ಟು ನಾವು ಮಾಡಾಕತ್ತೀವಿ. ಪೇಷಂಟ್ಗೆ ತೊಂದರೆ ಆಗಬಾರ್ದು, ಮತ್ತು ನನಗೆ ತೊಂದರೆ ಆಗಬಾರ್ದು. ಆ ರೀತಿಯಲ್ಲಿ ನಾವು ಎಷ್ಟು ಸಾಧ್ಯ ಇತ್ತು ಎಷ್ಟೋ ಸೇವಾ ಕೊಡೋದು. ಈ COVID-19 ಸಾಮಾನ್ಯ ಜನ ಬಹಳ ಹೇಳಿದ್ರಿ ಮೇಡಮ್, ಅದಕ್ಕೆ ನೀವು ಅವ್ರಿಗೆ ಹೆಂಗ ಹೇಳ್ತಿದ್ರಿ, ತಿಳಿಸಿ ಹೇಳ್ತಿದ್ರಿ? ಆಕ್ಚುಲಿ COVID-19 ಒಳಗೆ ಹೆದ್ರಿದಾರ ಅಂದ್ರೆ ಡೆತ್ ಯಾವುದು ಬಹಳ ಕಮ್ಮಿ ಆಗಿದೆ. ರಿಕವರಿ ಆಗಿ ಹೆಚ್ಚಾಗಿ ಪೇಷಂಟ್ ರಿಕವರಿ ಆಗಿ ಹೊರಗೆ ಬಂದ. ಈಗ ಬೇರೆ ಪ್ರದೇಶ ಒಳಗೆ ಡೆತ್ಸ್ ಆಗಿದ್ದಾವೆ ಅಂದ್ಕೂಡಲೇ ಈ ಕಡೆ ಎಲ್ಲ ಪೇಷಂಟ್ ಹೆದ್ರಿದ್ದಾರೆ. ಅದರ ಡೆತ್ಸ್ ಯಾವ ಆಫ್ಟರ್ ದ ಏಜ್ ಆಫ್ 60-65 ಹ್ಯಾಂಗೆ ವಯಸ್ಸು ಎಷ್ಟು ಆಗ್ತೈತಿ, ಅಥವಾ ಯಾರಿಗೆ ಡಯಾಬಿಟಿಸ್ ಐತಿ, ಬ್ಲಡ್ ಪ್ರೆಷರ್ ಐತಿ, ಹಾಗೆ ಯಾವ್ದು ತೊಂದರೆ ಐತಿ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಚಾಲು ಐತಿ ಅಂತ ಪೇಷಂಟ್ಗೆ ಇದೆ ಕೋವಿಡ್ ಆದ್ರೆ ಅದು ತೊಂದರೆ ಕೊಡೋದು ಸಂಭವ ಹೆಚ್ಚು. ಜನರಲ್ಲಿ ಹ್ಯಾಂಗ ಮತ್ತು ಹೆಲ್ದಿ ಪೇಷಂಟ್ಗೆ ಹೆಲ್ದಿ ಮಂದಿಗೆ ಜಸ್ಟ್ ಕೋವಿಡ್ ಪಾಸಿಟಿವ್ ಬಂದಾವಂದ್ರೆ ಅದು ಭಾಳ ಹೆದರ್ಬಾರ್ದು ಅಂತಂದ. ನೀವು ನಿಮ್ದು ಎಕ್ಸಸೈಸ್ ಡಯಟ್ ಎಲ್ಲ ಸರಿ ಇಟ್ಟರೆ ಇಟ್ ಈಸ್ ಜಸ್ಟ್ ಲೈಕ್ ಫ್ಲೂ. ನಾವು ಎಷ್ಟು ಸರಿ ಫ್ಲೂ ಬರ್ತೈತಿ ಹೋಗ್ತೈತಿ ಯಾರ್ದು ವಿಚಾರ ಮಾಡೋದಿಲ್ಲ ಯಾರು. ಸರಿ ಈ ಥರ ಇದು ಎಷ್ಟು ಅಂದ್ರೆ ಸ್ವಲ್ಪ ಹವಾ ಕಲ್ಲಂಗಾಗೈತಿ, ಯಾಕಂದ್ರೆ ಅದ್ರ ಮೇಲೆ ಟ್ರೀಟ್ಮೆಂಟ್ ಇಲ್ಲ. ಅದ್ರ ಮೇಲೆ ಒಂದ್ಸರಿ ಲಸ್ ಬರ್ತು ಅಥವಾ ಟ್ರೀಟ್ಮೆಂಟ್ ಬರ್ತು ಅಂದ್ರೆ ಮಂದಿ ಹೆದರೋದು ಕಮ್ಮಿ ಆಗ್ತದೆ. 30ಕ್ಕೂ ಹೆಚ್ಚು ಸಿಬ್ಬಂದಿ ಹೊಂದಿರುವ ಇಲ್ಲಿ ಕೊರೋನಾ ವೈರಸ್ ನಡುವೆಯೂ ರಾತ್ರಿ ಹಗಲು ಎನ್ನದೇ ಶ್ರಮಿಸಿ ತಮ್ಮ ಆರೋಗ್ಯ ಲೆಕ್ಕಿಸದೆ ಪ್ರತಿ ರೋಗಿಯನ್ನು ತಮ್ಮಲ್ಲಿ ಒಬ್ಬರೆಂದು ಭಾವಿಸಿ ಉತ್ತಮ ಸೇವೆ ನೀಡಿದ್ದಾರೆ. ಸದ್ದಿಲ್ಲದೆ ಇಂತಹ ಉತ್ತಮ ಕಾರ್ಯದ ಜೊತೆಗೆ ಉತ್ತಮ ಬಾಂಧವ್ಯ ಬೆಸೆದ ಕೊರೋನಾ ವಾರಿಯರ್ಸ್ ಆದ ಇವರಿಗೆ ಬಡ ಮತ್ತು ನಿರ್ಗತಿಕರು ಧನ್ಯತಾ ಭಾವ ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ಶಂಕೇಶ್ವರ ನಗರದ ನಿರ್ಗತಿಕರಿಗೆ, ಆಟೋ ಚಾಲಕರಿಗೆ, ಶ್ರಮಿಕರನ್ನು ಹುಡುಕಿ ಆಹಾರ ಕಿಟ್, ಸ್ಯಾನಿಟೈಸರ್, ಮಾಸ್ಕ್ ಸೇರಿದಂತೆ ತಮ್ಮಲ್ಲಿಯ ಔಷಧಗಳನ್ನು ಉಚಿತವಾಗಿ ವಿತರಿಸಿದ್ದಾರೆ. ಇಂತಹ ಕಾರ್ಯ ಕೈಗೊಂಡಿರುವುದು ನಿಜಕ್ಕೂ ಶ್ಲಾಘನೀಯ. ಇವರು ಮಾಡಿದ ಉತ್ತಮ ಸಾಧನೆಗೆ ನಮ್ಮ ಚಾನೆಲ್ನಿಂದ ಒಂದು ಸಲಾಂ.